ಧಾರವಾಡದ ಕರ್ನಾಟಕ ವಿದ್ಯಾವೃತ್ತಿಕ ಸಂಘದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಸಂಘದ ಕಾರ್ಯದರ್ಶಿಯಾದ ಶಂಕರ ಹಲಗತ್ತಿಯವರು 133 ವರ್ಷ ನಿರಂತರವಾಗಿ ಒಂದು ಸಂಸ್ಥೆ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡು ಬಂದಿದ್ದು ಭಾರತದಲ್ಲಿ ಇದು ಪ್ರಥಮ ಎಂದು ಅನಿಸುತ್ತದೆ. ಕರ್ನಾಟಕ ವಿದ್ಯಾವರ್ತಕ ಸಂಘ 1890 ಸುದೀರ್ಘ ಯಾವ ಆಶಯವನ್ನ ಹುಟ್ಟಿತ್ತು ಕನ್ನಡ ಕನ್ನಡಿಗ ಕರ್ನಾಟಕ ಎಂಬ ಮಂತ್ರವಾಗಿ ದೇಹದೊಂದಿಗೆ ಪ್ರಾರಂಭವಾಗಿ ಇದೀಗ 133ನೇ ಸಂಸ್ಥಾಪನಾ ದಿನಾಚರಣೆಗೆ ಪಾದಾರ್ಪಣೆ ಮಾಡ್ತಾ ಇದೆ. ಕರ್ನಾಟಕ ವಿದ್ಯಾವರ್ತಕ ಸಂಘದ 133ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಹಲವು ಕಾರ್ಯಕ್ರಮಗಳು ನಡೆಯಲಿವೆ. ಈ ವರ್ಷದಿಂದ ಸಿರಿ ಕನ್ನಡಂ ಗೆಲ್ಗೆ ಶ್ರೀ ರಾಹಾ ದೇಶಪಾಂಡೆ ಹಾಗೂ ಕನ್ನಡ ಪ್ರಪಂಚದ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಹೆಸರಿನಲ್ಲಿರುವ ಪ್ರಥಮ ಪ್ರಶಸ್ತಿಗಳ ಪ್ರದಾನ ನಡೆಯಲಿದೆ. ಇನ್ನು ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ನೆನೆ ನಿನ್ನೆ ಆ ದಿನ ಎಂಬ ಹಿರಿಯ ಚೇತನಗಳ ಸ್ಮರಣೆ ಕೂಡ ನಡೆಯಲಿದೆ. ಹಾಗೂ ಜಾನಪದ ಹಾಡು, ಸುಗಮ ಸಂಗೀತ, ಭರತನಾಟ್ಯ, ಚಿತ್ರಕಲಾ ಪ್ರದರ್ಶನ, ಸಂಘದ ಹಿರಿಯ ಸದಸ್ಯರಿಗೆ ಗೌರವ ಅರ್ಪಣೆ, ಹೀಗೆ ಅನೇಕ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಕಾರ್ಯಕ್ರಮಗಳು 5 ದಿನಗಳ ಕಾಲ ನಡೆಯಲಿದೆ ಎಂದು ತಿಳಿಸಿದರು. ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಕುರಿತಂತೆ ತಮ್ಮೊಟ್ಟಿಗೆ ವಿಷಯ ಹಂಚಿಕೊಳ್ಳುತ್ತಿದ್ದೇನೆ. 133 ವರ್ಷ ನಿರಂತರವಾಗಿ ಒಂದು ಸಂಸ್ಥೆ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡು ಬಂದಂಥದ್ದು ಇಡೀ ಭಾರತದೊಳಗೆ ಇದು ಪ್ರಥಮ ಅಂತ ಅನ್ನಿಸ್ತದೆ. ಎಷ್ಟೋ ಸಂಘ ಸಂಸ್ಥೆಗಳು ಜನ್ಮ ತಾಳಿ ವರ್ಷವೋ 10 ವರ್ಷವೋ 20 ವರ್ಷದಿಂದ ಸಂಸ್ಥೆಗಳು ಅವು ತನ್ನ ಕಾರ್ಯವನ್ನು ಮೊಟಕುಗೊಳಿಸಿದ್ದು ಮುಗಿಸಿದ ಇತಿಹಾಸ. ಆದರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ 1890 ಹುಟ್ಟಿದ ಯಾವ ಆಶಯ ಇಟ್ಟುಕೊಂಡು ಅದು ಹುಟ್ಟಿತ್ತು, ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನೋ ಮಂತ್ರವಾಗಿ ಅದು ಏನು ಧ್ಯೇಯ ಇಟ್ಟುಕೊಂಡು ಪ್ರಾರಂಭ ಮಾಡಿತು, ಆ ಧ್ಯೇಯದ ಎಲ್ಲ ಆಶಯಗಳಿಗೆ ಪೂರಕವಾಗಿ 132 ವರ್ಷ ಪೂರ್ಣ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡು ಈ 133 ವರ್ಷದೊಳಗೆ ಪಾದಾರ್ಪಣೆ ಮಾಡ್ತಾ ಇದೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹುಟ್ಟುವ ಆ ಕಾಲಘಟ್ಟದೊಳಗೆ ಯಾವ ಪರಿಸ್ಥಿತಿ ಇತ್ತು ಕನ್ನಡಕ್ಕೆ ಅನ್ನೋದನ್ನು ಇತಿಹಾಸ ಹೇಳ್ತದೆ, ನಮ್ಮ ಇಡೀ ಚರಿತ್ರೆ ಹೇಳ್ತಾ ಇದೆ. ಅಂಥ ಸಂದರ್ಭದೊಳಗೆ ರಹಾ ದೇಶಪಾಂಡೆ ಅವರು ಏನು ಈ ಸಂಸ್ಥೆಯನ್ನು ಹುಟ್ಟು ಹಾಕಿದರು, ಜುಲೈ 20, 1890 ಇಡೀ ಧಾರವಾಡದ ಸದ್ಗ್ರಸ್ತರು ಏನು ಹಿರಿಯರದ್ರಲ್ಲ ಅವೆಲ್ಲರೂ ಸೇರಿಸಿ ಸಭೆ ಮಾಡಿ ಇಂಥದ್ದೊಂದು ಕನ್ನಡ ಉಳಿವಿಗಾಗಿ, ಕನ್ನಡ ಬೆಳವಣಿಗೆಗಾಗಿ, ಕನ್ನಡಿಗರ ಸ್ವಾಭಿಮಾನ ಹೆಚ್ಚಿಸುವುದಕ್ಕಾಗಿ ಒಂದು ಸಂಸ್ಥೆ ಇರಬೇಕನ್ನುವಂಥ ಆಶಯವನ್ನು ಇಡೀ ಧಾರವಾಡದ ಎಲ್ಲ ಹಿರಿಯರು ಸೇರಿ ಈ ಸಂಸ್ಥೆಗೆ ಜನ್ಮ ತಾಳಲಿಕ್ಕೆ ಕಾರಣರಾಗಿದ್ದಾರೆ. ಇದು ಮುಂದೆ ತಮಗೆ ಗೊತ್ತಿದ್ದ ಹಾಗೆ ಇವತ್ತು ಭಾರತದ ನಕಾಶದೊಳಗೆ ಏನು ಇವತ್ತು ಕರ್ನಾಟಕದ ಮ್ಯಾಪನ್ನು ನೋಡ್ತೀವಿ, ಗಡಿಯನ್ನು ನೋಡ್ತೀವಿ, ಆ ಗಡಿಯನ್ನು ಗುರುತಿಸಿದಂಥ ಮ್ಯಾಪ್ ಸೃಷ್ಟಿಯಾಗುವಂತೆ ಮಾಡಿದಂಥ ಹಿರಿಮೆ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ. ಇಡೀ ಇವತ್ತು ಏನು ಕರ್ನಾಟಕದ ಬಾರ್ಡರ್ಗಳನ್ನು ಹೇಳ್ತೀವಿ, ಅದನ್ನು ಅಚ್ಚುಕಟ್ಟಾಗಿ ಹಾಕಿಕೊಟ್ಟಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘ ಒಂದು ತಾಯಿಯಾಗಿ, ಈ ನಾಡಿನ ಒಂದು ತಾಯಿಯಾಗಿ, ಒಂದು ಕನ್ನಡದ ಶಕ್ತಿ ಕೇಂದ್ರವಾಗಿ ಇವತ್ತಿಗೂ ತಾವು ತೊಡಸ್ಕೊಂಡಿದೆ. ಗೋಕಾಕ್ ಚಳವಳಿಯ ಸಂದರ್ಭದೊಳಗೆ ಇಡೀ ಕರ್ನಾಟಕವನ್ನು ಎದ್ದು ನಿಲ್ಲುವ ಹಾಗೆ ಮುಂಚೂಣಿಯಲ್ಲಿ ನಿಂತುಕೊಂಡು ವಿದ್ಯಾವರ್ಧಕ ಸಂಘ ಕಾರ್ಯ ಮಾಡಿದೆ. ಬಹುತೇಕ ಆ ಸಂದರ್ಭದೊಳಗಿನ ಎಲ್ಲ ಹಿರಿಯರು ಈ ಸಂಘದ ಹೋರಾಟಕ್ಕೆ ಪೂರ್ಣ ಬೆಂಬಲವಾಗಿ ನಿಂತು ತೊಡಗಿಸಿಕೊಂಡಂತಹ ಇತಿಹಾಸ ನಮ್ಮ ಮುಂದೆ ಇದೆ. ಇಂಥ ಹಲವು ಹೋರಾಟಗಳ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇವತ್ತು ಮತ್ತೊಂದು ಹೊಸ ಅಧ್ಯಯನವನ್ನು, ಹೊಸ ಇತಿಹಾಸದ ಪುಟವನ್ನು ಇವತ್ತು 133ನೇ ವರ್ಷದ ಸಂದರ್ಭದಲ್ಲಿ ತೆರೀತಾ ಇದೆ.
133 ವರ್ಷದ ಹಿಂದೆ ರಾಹದೇವರು ಏನು ಅವರು ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು ಅವರನ್ನ ಚಿರಕಾಲ ಸ್ಮರಣೆ ಮಾಡಬೇಕು ಮುಂದಿನ ಪೀಳಿಗೆ ಮುಂದಿನ ಜನಾಂಗ ಅನ್ನುವಂತ ಆಶೆ ಇಟ್ಟುಕೊಂಡು ಅವರ ಹೆಸರಿನೊಳಗೆ ಇವತ್ತು ಪ್ರಶಸ್ತಿಯನ್ನು ಈ ವರ್ಷದಿಂದ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ ಅದು ಸಿರಿಗನ್ನಡಂ ಗೆಲ್ಲಿಗೆ ಮಂತ್ರವನ್ನು ಕೊಟ್ಟಂಥ ಘೋಷವಾಕ್ಯವನ್ನು ಕೊಟ್ಟಂಥ ರಾಹದೇವರು ಅದೇ ಹೆಸರಿನೊಳಗೆ ಸಿರಿಗನ್ನಡಂ ಗೆಲ್ಲಿಗೆ ರಾಹ ದೇಶಪಾಂಡೆ ಪ್ರಶಸ್ತಿ ಅನ್ನುವಂಥ ಹೆಸರಿನೊಳಗೆ ಈ ವರ್ಷದಿಂದ ಏನು 20ನೇ ತಾರೀಕು ಜುಲೈ 20ನೇ ತಾರೀಕದಂದು ಪ್ರಶಸ್ತಿಯನ್ನು ಕೊಡಲಿಕ್ಕೆ ನಾವು ಅಣಿಯಾಗಿದ್ದೆ ಇಲ್ಲಿ ಆ ಪ್ರಶಸ್ತಿಯ ಕೊಡೋದ್ರ ಮೂಲಕ ಒಂದು ವಾರ ಕಾಲ ಬಹಳ ಭಿನ್ನವಾದ ಕಾರ್ಯಕ್ರಮಗಳನ್ನು ಅದು ರೂಪಿಸ್ತಾ ಇಡೀ ಒಂದು ವಾರ ದಿನ ಇವತ್ತು ಅಮೃತ ಮಹೋತ್ಸವ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಕಾಲಘಟ್ಟದೊಳಗೆ ನಾವಿದ್ದೀವಿ ಇದು ಆಗಸ್ಟ್ಗೆ ಅದು ಮುಗಿತಾ ಇದೆ ಇಂಥ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ 5 ದಿನಗಳ ಕಾಲ ಇಲ್ಲಿ ಧಾರವಾಡದೊಳಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥವರು ಸ್ವಾತಂತ್ರ್ಯದ ಕಸುವನ್ನು ಹೆಚ್ಚಿಸಿದಂಥವರು ಅದರೊಳಗೆ ಮಡಿದಂಥವರ ಸ್ಮರಣೆಯನ್ನು ಮಾಡಿಕೊಳ್ಳುವಂಥ ಕಾರ್ಯವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಮಾಡ್ತಾ ಇದೆ 21ರಿಂದ 25ರವರೆಗೆ 5 ದಿನಗಳ ಕಾಲ ಒಂದೋ ದಿನ ಒಬ್ಬೊಬ್ಬ ವ್ಯಕ್ತಿಯನ್ನು ಅವರ ಬಗ್ಗೆ ಉಪನ್ಯಾಸ ಮಾಡಿ ಅವರ ಕುರಿತಂತೆ ಆ ಕಾಲಘಟ್ಟದ ನೆನಪುಗಳನ್ನು ಮೆಲುಕು ಹಾಕುವುದರ ಮೂಲಕ ನೆನೆ ನೆನೆ ಆ ದಿನವ ಅನ್ನುವ ಟೈಟಲ್ನೊಳಗೆ ಒಬ್ಬೊಬ್ಬ ವ್ಯಕ್ತಿ ಕಡಪ ರಾಘವೇಂದ್ರ ರಾಯ ಅವರನ್ನು ಸ್ಮರಿಸಿಕೊಳ್ತಾ ಇದ್ದೇವೆ ಕಿಟ್ಟಲ್ ಅವರನ್ನು ಸ್ಮರಿಸಿಕೊಳ್ತಾ ಇದ್ದೇವೆ ಹಾಗೆ ಭಾಗೀರಥಿ ಬಾಯಿ ಪುರಾಣಿಕ್ ಸಮಾಜ ಏನು ವನಿತಾ ಸೇವಾ ಸಮಾಜ ಕಟ್ಟಿದಂಥ ಆಗಿನ ಕಾಲಘಟ್ಟದೊಳಗೆ ಅತ್ಯಂತ ಏನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಹುಟ್ಟಿದ ಆಸುಪಾಸಿನ ಸಂದರ್ಭದೊಳಗಿರುವಂಥ ವ್ಯಕ್ತಿಗಳನ್ನು ಸ್ಮರಿಸಿಕೊಳ್ಳುವಂತಹ ಕಾರ್ಯವನ್ನು ಅದು ಮಾಡ್ತಾ ಇದೆ ಹಾಗೆ 3 ಜನ ಏನು ಮುಸ್ಲಿಂ ಯುವಕರು ಇವತ್ತು ಇದರೊಳಗೆ ಜಕ್ಕರಿ ಮಾಗಿ ಹತ್ರ ಏನು ಒಂದು ಸ್ಮಾರಕ ಇದೆ ಅದರ ಆ ಸ್ಮಾರಕದ ಕುರಿತಂತೆ ಆ 3 ವ್ಯಕ್ತಿಗಳನ್ನು ಅವತ್ತಿನ ದಿನಗಳ ಕುರಿತಂತೆ ಅವರ ಯಾಗದ ಕುರಿತಂತೆ ಸ್ಮರಣೆಯನ್ನು ಅವತ್ತು ಮಾಡ್ಕೊಳ್ತಾ ಇದ್ದೀವಿ ಹೀಗೆ 5 ಜನ ವ್ಯಕ್ತಿಗಳನ್ನು ಮತ್ತು ಸ್ಮರಿಸಿಕೊಳ್ಳೋದ್ರ ಮೂಲಕ ಸುವರ್ಣ ಮಹೋತ್ಸವದ ಸ್ವಾತಂತ್ರ್ಯ ಸುವರ್ಣ ಮಹೋತ್ಸವವನ್ನು ಈ ರೀತಿ ಒಳಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಚರಿಸ್ತಾ ಇದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಗುರು ಹಿರೇಮಠ್ ವಿಶ್ವೇಶ್ವರಿ ಹಿರೇಮಠ್ ಶಿವಾನಂದ್ ಭಾವಿಕಟ್ಟಿ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಮುಂತಾದವರು ಉಪಸ್ಥಿತರಿದ್ದರು ಧಾರವಾಡದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಡಾಕ್ಟರ್ ಡಿಜೆ ಶೆಟ್ಟಿ ಎಜುಕೇಶನ್ ಸೊಸೈಟಿಯ ಟಿಎಂ ಶೆಟ್ಟಿ ಮೆಮೋರಿಯಲ್ ಇಂಡಿಪೆಂಡೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಾಣಿಜ್ಯ ಕಲಾ ಮತ್ತು ಪದವಿ ವಿಭಾಗಗಳಾದ ಬಿಸಿಎ ಬಿಕಾಂ ಸಿಎಸ್ ಹಾಗೂ ಎಂಕಾಂ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಸುಸಜ್ಜಿತ ಕಟ್ಟಡ ಲ್ಯಾಬೊರೇಟರಿಗಳು ಗ್ರಂಥಾಲಯ ನುರಿತ ಅಧ್ಯಾಪಕ ವೃಂದ ಕಂಪ್ಯೂಟರ್ ಲ್ಯಾಬ್ ಉತ್ತಮ ಕ್ಲಾಸ್ ರೂಮ್ಗಳು ಒಳಗೊಂಡಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲಾಗುವುದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಸುಸಜ್ಜಿತ ಹಾಸ್ಟೆಲ್ ವ್ಯವಸ್ಥೆ ಇದೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪರಿಣಾಮಕಾರಿ ಬೋಧನೆ ಆಸಕ್ತರು ಇಂದೇ ಸಂಪರ್ಕಿಸಿ ಡಾಕ್ಟರ್ ಡಿಜಿ ಶೆಟ್ಟಿ ಎಜುಕೇಶನ್ ಸೊಸೈಟಿ ಜ್ಞಾನದೀಕುಲ ಕೆಎಂಎಫ್ ಹತ್ತಿರ ಧಾರವಾಡ ದೂರವಾಣಿ ಸಂಖ್ಯೆ 0836-2465-327 ಮೊಬೈಲ್ ನಂಬರ್ 9343-400-038 ಮತ್ತು 9902-595-5587 ಹಾಗೂ 9986-98-3810